ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೇತುಬಂಧ ಶಿಕ್ಷಣದಲ್ಲಿ ಪರಿಹಾರ ಬೋಧನೆಗಾಗಿ ನಾವು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಬೇಕು. ಸೊ ಇಂದು 8ನೇ ತರಗತಿಯ ತೃತೀಯ ಭಾಷೆಯಲ್ಲಿ 15 ದಿನಗಳ ಸೇತುಬಂಧದಲ್ಲಿ ಯಾವ ಸಾಮರ್ಥ್ಯಕ್ಕೆ, ಯಾವ ಚಟುವಟಿಕೆಗಳು, ಯಾವ ಮೌಲ್ಯಮಾಪನ ಗತಿವಿಧಿಗಳನ್ನು ಮಾಡಬೇಕು ಅಂತ ನೋಡೋಣ. ಆಲ್ರೆಡಿ 9th ಅಲ್ಲಿ ಏನು ಕೂಡ ಹಾಕಿದ್ದೆ. ಸೊ ಆಲ್ರೆಡಿ ಸೇತುಬಂಧ ಕ್ರಿಯಾಯೋಜನೆ ಮತ್ತು ವರ್ಕ್ಡನ್ನು ಈ ಪರಿಹಾರ ಬೋಧನೆಯ PDFಗಳು ಸಿಗ್ತವೆ. ಸೊ ಸಹಿತ ತಾವುಗಳು ನಮಗೆ ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಎಸ್, ಸೇತುಬಂಧದ ಪರಿಹಾರ ಬೋಧನೆಯ ಕಾರ್ಯಯೋಜನೆಯ ಬಗ್ಗೆ ನೋಡೋಣ. ಸೊ ಫಸ್ಟ್ ಇಲ್ಲಿ ಕಾಲಮ್ ಇರ್ತಕ್ಕಂಥದ್ದು, ಮೊದಲನೇದು ಪ್ರಶ್ನೆ ಸಂಖ್ಯೆಗಳು ಬರ್ತದೆ, ಎರಡನೇದು ಸಾಮರ್ಥ್ಯಕ ವಿವರಣೆ, ಮೂರನೇದು ಕ್ರಿಯಾಕಲಾಪ, ನೆಕ್ಸ್ಟ್ ಸಹಾಯಕ ಸಾಮಗ್ರಿ, ಮುಂದಿರ್ತಕ್ಕಂಥದ್ದು ಮೂಲ್ಯಾಂಕನ, ನೆಕ್ಸ್ಟ್ ಅವಧಿ ಮತ್ತು ದಿನಾಂಕ, ಲಾಸ್ಟ್ ಕಾಲಮ್ ಅಲ್ಲಿ ಇರ್ತಕ್ಕಂಥದ್ದು ವಿಷಯ ಶಿಕ್ಷಕಕ್ಕೆ ಹಸ್ತಾಕ್ಷರ ಅಂತ ಬರ್ತದೆ. ಸೊ ಮೊದಲನೇದು ಮೂರು ಪ್ರಶ್ನೆಗಳು ಏನಾಗಿದೆ ಅಂದ್ರೆ, ವರ್ಣಮಾಲಾ ಅವ್ರ ಬಾರ ಖಡಿಕೆ ಅಕ್ಷರಂಕು ಪಹಚಾನ್ ಕರ್ ಲಿಖನ ಅಂತ ಇದೆ. ಇಲ್ಲಿ ಮಾಡ್ತಕ್ಕಂಥ ಕ್ರಿಯಾಕಲಾಪ ಆಡಿಯೋ ವಿಡಿಯೋ ದ್ವಾರ ಕುಚ್ ವಾಕ್ಯ ಸುನವಾನ, ವಾಕ್ಯೋ ಮೇ ನಿಹಿತ್ ವರ್ಣವು ಬುಲವಾನ, ಛಾತ್ರೋ ದ್ವಾರ ವರ್ಣಮಾಲಾ ಕಾ ಅಭ್ಯಾಸ ಕರ್ವಾನ, ಸ್ವರ್ ಅವ್ರ ಮಾತ್ರವು ಕೋ ಪಡಾನ ಅವ್ರ ಲಿಖವಾನ, ಬಾರ ಖಡಿಕೋ ಪಡಾನ ಅವ್ರ ಲಿಖವಾನ ಅಂತ ಇದೆ. ಓಕೆನಾ? ಇಲ್ಲಿರ್ತಕ್ಕಂಥ ಸಹಾಯಕ ಸಾಮಗ್ರಿಗಳು ಆಡಿಯೋ ಯೂಸ್ ಮಾಡ್ಬೋದು, ವಿಡಿಯೋ ಸಾಮಗ್ರಿಗಳು, ಸ್ಟಮಕ್ ಕಾರ್ಡ್, ಶಾಂಪಟ್, ಅಭ್ಯಾಸ ಪುಸ್ತಕಗಳನ್ನು ನಾವು ಏನು ಮಾಡ್ಬೋದು, ವಿಶೇಷವಾಗಿ ಕಲಿಕಾ ಬಲವರ್ಧನೆ ಅಭ್ಯಾಸ ಪುಸ್ತಕಗಳನ್ನು ಬಳಕೆ ಮಾಡ್ಬೋದು. ಇನ್ನು ಮೂಲ್ಯಾಂಕನದಲ್ಲಿರ್ತಕ್ಕಂಥದ್ದು ಏನು ಮಾಡ್ಬೋದು, ಸ್ವರ್ ವ್ಯಂಜನ್ ಅನುನಾಸಿಕತ ವರ್ಣೌಕ ಮೌಖಿಕ ಲಿಖಿತ್ ಆಕಲ. ನಾವು ಸ್ವರ ವ್ಯಂಜನ ಅನುನಾಸಿಕಗಳು ಮತ್ತು ಸಂಯುಕ್ತಾಕ್ಷರಗಳನ್ನು ಸಹಿತ ನಾವೇನು ಮಾಡ್ಬೋದು, ಮೌಖಿಕವಾಗಿ ಮತ್ತು ಲಿಖಿತವಾಗಿ ಪ್ರಶ್ನೆಗಳನ್ನು ಕೇಳಿ ಮೌಲ್ಯಮಾಪನ ಮಾಡ್ಬೋದು. ಇನ್ನು 4ರಿಂದ 7ನೇ ಪ್ರಶ್ನೆಗಳು ಸಂಬಂಧಪಟ್ಟಿದ್ದು ಹಿಂದಿ ವ್ಯಾಕರಣಕ್ಕೆ ಬಾರಿ ಮೇ ಜಾನಕಾರಿ ಪ್ರಾಪ್ತಕರಣ. ಅಲ್ಲಿರ್ತಕ್ಕಂಥ ಕ್ರಿಯಾಕಲಾಪ ವಚನ ಲಿಂಗ ವಿಲೋಮ ಶಬ್ದ ಪರ್ಯಾಯವಾಚ್ಯ ಶಬ್ದ ವಿಶೇಷಣ ಸರ್ವನಾಮ ಅನೇಕ ಶಬ್ದೋ ಕೇಳಿಯೇ ಏಕಲ್ ಶಬ್ದ ಇನ್ ಬಿಂದು ಪರ್ ಜಾನಕಾರಿ ದೇನ. ನೆಕ್ಸ್ಟ್ ಸಹಾಯಕ ಸಾಮಗ್ರಿಗಳಲ್ಲಿ ಆಡಿಯೋ ವಿಡಿಯೋ ಸಾಮಗ್ರಿ, ಚಮಕ್ ಕಾರ್ಡ್, ಶಾಂಪಟ್, ಅಭ್ಯಾಸ ಪುಸ್ತಕ ಆದಿ. ಇಲ್ಲಿರ್ತಕ್ಕಂಥ ಮೂಲ್ಯಾಂಕನದಲ್ಲಿ ವ್ಯಾಕರಣ ಬಿಂದುವಕ್ಕೆ ಅರ್ಥ ನಿಯಮ ಉದಾಹರಣೆಗೆ ಬಾರೇ ಮೇ ಮೌಖಿಕ ಅವ್ರ ಲಿಖಿತ ರೂಪಮೆ ಆಕಲನ್ ಕರ್ಣ. ಇನ್ನು 8ರಿಂದ 9 ಪ್ರಶ್ನೆಗಳಿರ್ತಕ್ಕಂಥದ್ದು ಅನುವಾದ ಕರ್ಣ. ಅನುವಾದ ಕರ್ನೆ ಕಿ ವಿಧಾಕ್ಕೆ ಬಾರೇ ಮೇ ಸಂಜಾನ, ವಾಕ್ಯಮೇ ಕಾಲ ಲಿಂಗ ವಚನ ವಿರಾಮ ಚಿನ್ ಕಾರಕ್ಕೆ ಮಹತ್ವ ಹಾಕೋ ಸಂಜಾನ. ಸಹಾಯಕ ಸಾಮಗ್ರಿಗಳು ಆಡಿಯೋ ವಿಡಿಯೋ ಸಾಮಗ್ರಿ, ಚಮಕ್ ಕಾರ್ಡ್, ಶಾಂಪಟ್, ಅಭ್ಯಾಸ ಪುಸ್ತಕ ಆದಿ. ಪ್ರಶ್ನೆದಲ್ಲಿರ್ತಕ್ಕಂಥದ್ದು ಸರಳ ವಾಕ್ಯ ಗದ್ಯ ಭಾಗಕ್ಕೂ ಅಪ್ನಿ ಮಾತೃಭಾಷಾ ಮೇ ಅನುವಾದ ಕರ್ಣ ಅಂತಕ್ಕಂಥದ್ದು ಬರ್ತದೆ. ಇನ್ನು 10ನೇ ಪ್ರಶ್ನೆ ಇರ್ತಕ್ಕಂಥದ್ದು ಸರಳ ಶಬ್ದಕ್ಕೋ ವಾಕ್ಯೋಮೇ ಪ್ರಯೋಗ ಕರ್ಣ. ಅದಕ್ಕೆ ಕ್ರಿಯಾಕಲಾಪ ಬಂದ್ಬಿಟ್ಟು ಛಾತ್ರಂಕೋ ಸರಳ ಶಬ್ದವಸ್ಸೆ ಅರ್ಥಪೂರ್ಣ ವಾಕ್ಯ ರಚನಾ ಕರ್ನೆ ಕಿ ಸಮಾಜ ವಿಕಸಿತ ಕರ್ಣ. ನೆಕ್ಸ್ಟ್ ಚಮಕ್ ಕಾರ್ಡ್ ಮತ್ತು ಶಾಂಪಟ್ಗಳನ್ನು ಇಲ್ಲಿ ಬಳಸ್ತೀವಿ. ಪರಿಚಿತ ಶಬ್ದವಸ್ಸೆ ಅರ್ಥಪೂರ್ಣ ವಾಕ್ಯ ಪ್ರಯೋಗ ಕರ್ಣ. 11ನೇ ಪ್ರಶ್ನೆ ಚಿತ್ರಂಕೋ ದೇಖಕರ ಪಹಚಾನ ಅಂತಕ್ಕಂಥದ್ದು ಸಾಮರ್ಥ್ಯ. ಕ್ರಿಯಾಕಲಾಪ ಛಾತ್ರಂಕೋ ಅಪ್ನೇ ಪರಿಚಿತ ಸಂದರ್ಭಕ್ಕೆ ವಸ್ತುವಕ್ಕೆ ಚಿತ್ರ ದಿಖಾನ ಚಿತ್ರಂಕೋ ಪಹಚಾನನ. ಇಲ್ಲಿ ಚಾರ್ಟ್, ಚಮಕ್ ಕಾರ್ಡ್ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಬಳಸಬಹುದು. ಮೂಲ್ಯಾಂಕನದಲ್ಲಿ ಪರಿಚಿತ ಸಂದರ್ಭಕ್ಕೆ ಚಿತ್ರ ಪಹಚಾಂತೇಹಿ ಅಂತಕ್ಕಂಥದ್ದು ಇತ್ತು. ಇನ್ನು 12 ಮತ್ತು 13ರಲ್ಲಿ ಹಿಂದಿ ಗಿನತಿ ಕೋ ಲಿಖನ ಅವ್ರ ಪಡನ ಅಂತ ಇದೆ. ಇಲ್ಲಿ ಛಾತ್ರಂಕೋ ಅಂಗ್ರೇಜಿ ಅಂಕ ಅವ್ರ ದೇವನಾಗರಿ ಅಂಕಂಸೆ ಪರಿಚಿತ ಕರಾಣ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಚಾರ್ಟ್, ಚಮಕ್ ಕಾರ್ಡ್, ಶಾಂಪಟ್ಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಅಂಗ್ರೇಜಿ ಅಂಕಂಕೋ ದೇವನಾಗರಿ ಅಂಕ ಅವ್ರ ಶಬ್ದವೇ ಲಿಖವಾನ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಮೂಲ್ಯಾಂಕನದಲ್ಲಿ. ಇನ್ನು 14ರಿಂದ 16ನೇ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸರಳ ವಾಕ್ಯಂಕಿ ರಚನಾ ಕರಣ ಅವ್ರ ಪಡನ ಅಂತ ಇದೆ. ಇಲ್ಲಿ ಛಾತ್ರಂಕೋ ಕರ್ತ ಕರ್ಮ ಅವ್ರ ಕ್ರಿಯಾಪದಕ ಪರಿಚಯ ಕರಾಣ, ಅರ್ಥಪೂರ್ಣ ವಾಕ್ಯ ರಚನಾ ಶೈಲಿಕ ವಿಕಾಸ ಕರ್ಣ ಅಂತ ಇದೆ. ಸಹಾಯಕ ಸಾಮಗ್ರಿಗಳಲ್ಲಿ ಚಾರ್ಟ್ ಇದೆ, ಚಮಕ್ ಕಾರ್ಡ್, ಶಾಂಪಟ್, ಪಾಠ್ಯಪುಸ್ತಕಗಳು. ಇನ್ನು ಮೂಲ್ಯಾಂಕನದಲ್ಲಿ ಪಾಠಕ್ಕೆ ಸರಳ ಪ್ರಶ್ನಕ್ಕೋ ಮೌಖಿಕ ಅವ್ರ ಲಿಖಿತ ರೂಪಮೇ ಆಕಲನ್ ಕರ್ಣ ಅಂತ ಬರ್ತದೆ. 17ರಿಂದ 18 ಪ್ರಶ್ನೆಗಳು ಕವಿತಾ ಅಂಕೋ ರಾಗಬದ್ಧ ತರಿಕೆ ಸಿ ಗಾಯನ ಕರ್ಣ. ಅಲ್ಲಿರ್ತಕ್ಕಂಥದ್ದು ಪಾಠ್ಯ ಪುಸ್ತಕಕ್ಕೆ ಕವಿತಾ ಅಂಕ ಆಡಿಯೋಕೆ ದ್ವಾರ ಗೀತ ಸುನಾನ, ಸೂರ್ ಲೈ ತಾಲ್ ಉತಾರ್ ಚಡಾವಕ್ಕೆ ಬಾರೇ ಮೇ ಸಂಜಾನ. ಇನ್ನು ಆಡಿಯೋ ವಿಡಿಯೋ ಸಾಮಗ್ರಿ, ಚಮಕ್ ಕಾರ್ಡ್, ಶಾಂಪಟ್, ಅಭ್ಯಾಸ ಪುಸ್ತಕ ಆದಿ ಇವು ಸಹಾಯಕ ಸಾಮಗ್ರಿಗಳು. ಪಾಠ್ಯ ಪುಸ್ತಕಕ್ಕೆ ಕವಿತಾ ಅಂಕ ಲಿಖಿತ ಅವ್ರ ಮೌಖಿಕ ರೂಪಮೇ ಆಕಲನ್ ಕರ್ಣ. ಇನ್ನು ಲಾಸ್ಟ್ 19ರಿಂದ 20ನೇ ಪ್ರಶ್ನೆಗಳು ಇರೋದೇ ಗದ್ಯಾಂಶಕ್ಕೋ ಪಡ್ಕರ್ ಪ್ರಶ್ನೋಕ್ಕೆ ಉತ್ತರ ಲಿಖನ. ಅಲ್ಲಿ ಅಪಠಿತ ಗದ್ಯಾಂಶಕ್ಕೆ ಬಾರೇ ಮೇ ಜಾನಕಾರಿ ದೇನ, ಗದ್ಯಾಂಶ ಅರ್ಥಗ್ರಹಣ ಕರ್ನೆ ಕಿ ತರಿಕಾಕ್ಕೆ ಬಾರೇ ಮೇ ಸಮಜ್ ವಿಕಸಿತ ಕರ್ಣ. ಅಲ್ಲಿ ಅಭ್ಯಾಸ ಪುಸ್ತಕ, ಸಮಾಚಾರ ಪತ್ರಿಕೆ ಲೇಖಕ್ಕೆ ಭಾಗಗಳನ್ನು ಬಳಸಬಹುದು. ಗದ್ಯಾಂಶ ಲಿಖವಾಕರ್ ದೇಗೆ ಪ್ರಶ್ನೋಕ್ಕೆ ಉತ್ತರ ಮೌಖಿಕ ಅವ್ರ ಲಿಖಿತ ರೂಪಮೇ ಪ್ರಾಪ್ತ ಕರ್ಣ ಅಂತಕ್ಕಂಥದ್ದು ಇತ್ತು. ಇಷ್ಟು
ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಸೇತು ಬಂಧದಲ್ಲಿ ಮಾಡತಕ್ಕಂತ 15 ದಿನಗಳ ಕಾರ್ಯಯೋಜನೆ ಇತ್ತು. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ.